ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯ ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಇಂದು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ 7ನೇ ವೇತನ ಆಯೋಗ ಶಿಫಾರಸು ಮಾಡಿರುವಂತ 27.50% ವೇತನ ನಿಗದಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂಬತಕ್ಕಂತ ಮಾಹಿತಿ ಸಿಕ್ಕಿದೆ. ಹಾಗೇನೆ 1/7/2022 ಕಾಲ್ಪನಿಕವಾಗಿ ವೇತನವನ್ನ ನಿಗದಿಪಡಿಸಲು ಸಹ ಇಂದಿನ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂಬತಕ್ಕಂತ ಮಾಹಿತಿ ಸಿಕ್ಕಿದೆ. ಹಾಗೂ 1/4/24 ಬದಲಾಗಿ ಆರ್ಥಿಕ ಸೌಲಭ್ಯವನ್ನ 1/8/24 ಜಾರಿಗೆ ಬರುವಂತೆ ಆರ್ಥಿಕ ಸೌಲಭ್ಯವನ್ನು ನೀಡಲು ಸಹ ಇಂದಿನ ಸಚಿವ ಸಂಪುಟ ಅನುಮೋದನೆ ನೀಡುವಂತ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂತ ವಿಚಾರ. ಸೊ ಅದೇನೇ ಇರಲಿ, ಇಷ್ಟು ರೀತಿಯ ತೀರ್ಮಾನಗಳು ಆದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನ ಅತ್ಯಂತ ಸಂತೋಷವನ್ನು ತಂದಿದೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೆಗೆದುಕೊಂಡಿರುವಂತಹ ತೀರ್ಮಾನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಸಾಹೇಬ್ರಿಗೆ, ಹಾಗೇನೆ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ, ಹಾಗೇನೆ ಆರ್ಥಿಕ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ, ಇದರ ಜೊತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಕಷ್ಟು ಪ್ರಯತ್ನವನ್ನ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಮತ್ತೆ ಸಂಘಟನೆಯ ಎಲ್ಲ ಹಿತೈಷಿಗಳು ಮತ್ತೆ ವೃಂದ ಸಂಘದವರು ಕೂಡ ಸಾಕಷ್ಟು ಶ್ರಮವನ್ನು ಹಾಕಿರೋದಕ್ಕೆ ಅವರೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆ ಇನ್ನೂ ಉಳಿದಂತ ವಿಚಾರಗಳ ಬಗ್ಗೆ, NPS OPS ಆಗುವಂತ ವಿಚಾರದ ಬಗ್ಗೆ ಇವತ್ತೇನು ಕೂಡ ಚರ್ಚೆಗಳಾಗಿಲ್ಲ. ಹಾಗೆ ರಾಜ್ಯದ ಆರೋಗ್ಯ ಯೋಜನೆ ನೌಕರಿಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನಗಳು ಇವತ್ತಿನ ಸಭೆಯಲ್ಲಿ ಆಗಿಲ್ಲ. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ 23ನೇ ತಾರೀಕು ರಾಜ್ಯದ ಸರ್ಕಾರಿ ನೌಕರರ ಎಲ್ಲ ವೃಂದ ಸಂಘಗಳ ಮತ್ತೆ ರಾಜ್ಯ ಕ್ಯಾಡರ್ ಅಸೋಸಿಯೇಷನ್ ಜೊತೆಗೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕೂಡ ನಾವು ಕರೆದಿದ್ದೇವೆ. ಅವತ್ತಿನ ಸಭೆಯಲ್ಲಿ ಸ್ಪಷ್ಟವಾಗಿರುವಂತಹ ತೀರ್ಮಾನವನ್ನು ಕೂಡ, ಮುಂದೆ ಯಾವ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ನಾವು ಮಾಡೋರಿದ್ದೇವೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ಇವತ್ತು 7ನೇ ವೇತನ ಆಯೋಗದ ಬಗ್ಗೆ ಒಂದು 4 ತಿಂಗಳು ನಮಗೆ ಅರಿಯರ್ ಸಿಕ್ತಿಲ್ಲ ಅನ್ನುವಂಥದ್ದು ಬಿಟ್ಟರೆ ಇವತ್ತಿನ ತೀರ್ಮಾನ ಒಂದಿಷ್ಟು ನೌಕರಿಗೆ ಅನುಕೂಲ ಆಗಿದೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಿ ನೌಕರ ಸಂಘದ 6 ಲಕ್ಷ ನೌಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ತೀರ್ಮಾನಗಳನ್ನು 23ನೇ ತಾರೀಕು ನಿಮ್ಮೊಟ್ಟಿಗೆ ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆಗಳನ್ನು ಮಾಡಿ ಮುಂದೆ ಏನು ನಿರ್ಧಾರಗಳನ್ನು NPS ಬಗ್ಗೆ ಇರ್ಬೋದು, ಆರೋಗ್ಯ ಯೋಜನೆ ಬಗ್ಗೆ ಮುಂದೊಳ್ಳೆ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಎಂಬತಕ್ಕಂಥ ಅಂಶವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇವತ್ತಿನ ಸಚಿವ ಸಂಪುಟದ ನಿರ್ಧಾರಕ್ಕೆ ನಾನು ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.